నానడిగరు తలేత ఎగ్జామ్ తో విచార ఈ శివసేనే ఎంఎస్ ಪುಂಡಾಟಿಗೆ ಮಿತಿ ಮೀರಿದೆ ಕಡಿವಾಣ ಹಾಕ್ಬೇಕು ಅಂದ್ರೆ ಕನ್ನಡಿಗರು ಎಚ್ಚೆತ್ಕೊಬೇಕು ಯಾಕೆ ಅಂದ್ರೆ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗ್ತದೆ ಕನ್ನಡದ ಧ್ವಜವನ್ನ ಇವರು ಸುಟ್ಟಾಕ್ತಾರಂದ್ರೆ ಇವರಿಗೆ ಎಷ್ಟು ದುರಾಂಕಾರಗಳಿರ್ಬೇಕು ಆಯನ ಪ್ರತಿಮೆಗೆ ಹಸಿ ಬಳಿಯೋದು ಭಯೋತ್ಪಾದಕರು ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ತಾಕತ್ ಇದ್ರೆ ಶಿವಸೇನೆ ಎಂಎಸ್ ಅವರನ್ನ ಬಂಧಿಸಬೇಕಾಗಿತ್ತು ಬೆಳಗಾವಿ ಬೇಕು ಅಂತ ಪದೇ ಪದೇ ಖ್ಯಾತೆ ತೆಗೆದಿರೋದು ನಮ್ಮ ದುರದೃಷ್ಟಕರ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಮೆರವಣಿಗೆ ಮಾಡುವಂತ ಕಾಲ ಹತ್ತಿರವಾಗುತ್ತೆ ನಿಮ್ಮ ರಾಜ್ಯ ಸರ್ಕಾರದ ಸಚಿವರುಗಳೇನಿದ್ದೀರಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲ ಅಂದ್ರೆ ನಿಮಗೆ ಮಸಿ ಬಿಳಿಬೇಕಂತ ಎಚ್ಚರಿಕೆ ಕೊಡ್ತಿದೀವಿ ಪೊಲೀಸರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಧ್ವಜ ಅಂದ್ರೆ ಏನು ನಮ್ಮ ತಾಯಿ ಆದ್ರೆ ಸರ್ಕಾರ ಅನ್ನೋದೇನು ನಮ್ಮ ನಾಳೆ ಪ್ರತಿನಿಧಿಗಳು ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಸರ್ಕಾರಕ್ಕಿಲ್ವಾ ಕಠಿಣ ಕ್ರಮ ತಗೋಬೇಕು ಬೊಮ್ಮಾಯಿ ಅವರು ನಾಚಿಕೆ ಮಾನ ಮರ್ಯಾದೆ ಏನು ಇದೆಯಾ ಸರ್ಕಾರಕ್ಕೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಈ ಕೂಡಲೇ ನೀವು ಕ್ಷಮೆಯಾಚನೆ ಮಾಡ್ಬೇಕು ಅವ್ರನ್ನ ಗೂಂಡೆ ಆಟಾಡಿ ಬಂಧಿಸ್ತೀವಿ ಗಡಿಪಾರು ಮಾಡ್ತೀವಿ ಅಂತ ಆದೇಶ ಮಾಡ್ಬೇಕು ನೀವು ಕನ್ನಡಿಗರು ಅಂತ ನಾವು ಮೆಚ್ಕೋತೀವಿ ನೀವು ಸರ್ಕಾರ ನಡೆಸ್ತೀರ ಅನ್ನೋದ ಮೆಚ್ಕೋತೀವಿ ಜೈ ಕನ್ನಡ ಮಾತೆ ಕಳೆದ ದಿನಗಳಲ್ಲಿ ಎಂಎಸ್ ಮತ್ತೆ ಶಿವಸೇನೆ ನಮ್ಮ ನಾಡ ಧ್ವಜವನ್ನ ಏನ್ ಸುಟ್ಟಾಕಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನ್ ಅಪಮಾನ ಮಾಡಿದ್ದಾರೆ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ತಾಯಿ ಸರಿಗೆ ಕೈ ಹಾಕೋದ ಕೆಲಸ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಕೋಡಿ ಅಂತ ಕೆಲಸ 100% ಆಗಿ ಆಗುತ್ತೆ ಈ ಮೂಲಕ ಅವ್ರಿಗೆ ಶಿವೆ ಕೊಡ್ತಾ ಇದೀವಿ ನಮ್ಮ ರಾಜ್ಯ ಸರ್ಕಾರ ಏನಿದೆ ಈ ಮೂಲಕ ತಕ್ಕ ಕಾನೂನು ಕ್ರಮನ ಅವ್ರು ಜರುಗಿಸಬೇಕು ಎಂಎಸ್ ಪುಂಡರು ಮತ್ತು ಶಿವಸೇನೆ ಅವರು ಈ ಕೆಲಸ ಏಸಿಗೆ ತಿನ್ನೋ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕನ್ನಡಿಗರು ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಭಾರಿ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಇಡೀ 7 ಕೋಟಿ ಕನ್ನಡಿಗರು ಏನಿದ್ದಾರೆ ಅವರೆಲ್ಲ ಬಂದು ಬೆಳಗಾವಿಯಲ್ಲಿ ದೊಡ್ಡ ಯುದ್ಧವನ್ನು ಮಾಡಬೇಕಾಗುತ್ತದೆ ನಮ್ಮ ನಾಡ ಧ್ವಜ ನಮ್ಮ ಒಂದು ಸಂಸ್ಕೃತಿಗೆ ತಾಯಿ ಸಮಾನವಾದಂತಹ ಧ್ವಜವನ್ನು ಸುಟ್ಟಿದ್ದಾರೆ ಅಂದ್ರೆ ಆ ಎಂಎಸ್ ಪುಂಡರು ಸುಡೋದ್ರಲ್ಲಿ ತಪ್ಪೇ ಇಲ್ಲ ನಮ್ಮರದ ಸರ್ಕಾರ ಏನಿದೆ ಎಲ್ಲ ಕೈಗೆ ಬಳೆ ತೊಡ್ಕೊಂಡು ಅವರ ಮನೆಯಲ್ಲಿ ನಿಮ್ಮದೇ ವಾಸ ಮಾಡಿ ಈ ಒಂದು ವಿಚಾರವಾಗಿ ಯಾವ ಹೀರೋ ಆಗಲಿ ಹೀರೋಯಿನ್ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನುಗ್ಗೆ ಹೊಡಿತೀವಿ ಕೊನೆ ಎಚ್ಚರಿಕೆ ಅವರಿಗೆ ಶಾಂತಿಯುತ ಪ್ರತಿಭಟನೆ ಇಲ್ಲ ದೊಡ್ಡ ಯುದ್ಧನೇ ನಡೆಯುತ್ತೆ ನಮ್ಮ ಸರ್ಕಾರ ಕಾರಣವಾಗಬಾರದು ಇದರ ಮುಖಾಂತರ ಏನೊಂದು ತೀರ್ಮಾನ ತಗೊಂಡು ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡು ಪ್ರಾಬ್ಲಮ್ಗೆ ನೀವು ಒಂದು ಪರಿಹಾರ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ